ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ರು ಹೋಗಿದ್ದೀರಾ? ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವ್ ಇವತ್ತು ನಮ್ಮ 10ನೇ ಕಂಟ್ರಿಗೆ ಟ್ರಾವೆಲ್ ಮಾಡ್ತಿದೀವಿ. ಯಾವ ಕಂಟ್ರಿ ಗೊತ್ತಾ? ಸೊ ಯಾವ ಕಂಟ್ರಿ ಅಂತ ನಾನು ವಿಡಿಯೋ ಕೋನೆಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ನೀವು ವಿಡಿಯೋನ ನೋಡ್ಬೇಕು, ಅದು ಸ್ಕಿಪ್ ಮಾಡ್ದಾಗ ನೋಡ್ಬೇಕು. ಅಂಡ್ ನಾವು ಹೋಗ್ತಿರೋದು ಇದು ಯುರೋಪ್ ಅಲ್ಲೇ ಚೀಪೆಸ್ಟ್ ಕಂಟ್ರಿ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ಜನ ಇಲ್ಲಿಗೆ ಟ್ರಾವೆಲ್ ಮಾಡ್ತಾರೆ, ಟೂರಿಸ್ಟ್ ಸಿಕ್ಕಾಬಟ್ಟೆ ಫೇಮಸ್ ಇದೆ ಇದು, ಟೂರಿಸ್ಟ್ಗೆನೆ ಈ ಕಂಟ್ರಿ. ಅಂಡ್ ಇವಾಗ ಹೋಗ್ತಿರೋದು ನಾವು ಯಾವ್ದ್ರಲ್ಲಿ ಗೊತ್ತಾ? ಏರೋಪ್ಲೇನ್ ಅಲ್ಲಿ ಹೋಗ್ತಿಲ್ಲ, ಕಂಟ್ರಿಯಿಂದ ಕಂಟ್ರಿಗೆ. ನಾವು ಈ ಕಂಟ್ರಿಯಿಂದ ಅಂದ್ರೆ ಜರ್ಮನಿಯಿಂದ ಇವಾಗ ನಾವು ಹೋಗ್ತಿರೋ ಕಂಟ್ರಿಗೆ ಯಾವ್ದ್ರಲ್ಲಿ ಹೋಗ್ತಿದೀವಿ ಗೊತ್ತಾ? ಬಸ್ ಅಲ್ಲಿ. ಸೊ ಅಲ್ಲಿ ಕಾಣಿಸ್ತಿರ್ಬೋದು ಅನ್ಸುತ್ತೆ ನಿಮಗೆ, ಬಸ್ ಫ್ಲಿಕ್ಸ್ ಬಸ್ ಅಂತ. ಸೊ ಇದು ಯುರೋಪ್ ಅಲ್ಲಿ ತುಂಬಾನೇ ಏನೋ ಕಾಮನ್ ಇದು, ಅಂದ್ರೆ ಒಂದ್ ಕಂಟ್ರಿಯಿಂದ ಒಂದ್ ಕಂಟ್ರಿಗೆ ಹೋಗೋಕೆ ತುಂಬಾನೇ ಅಫೋರ್ಡೇಬಲ್ ಇದೆ. ಸೊ ಸ್ವಲ್ಪ ಚೀಪ್ ಆಗಿ ನಾವು ಒಂದ್ ಕಂಟ್ರಿಯಿಂದ ಇನ್ನೊಂದ್ ಕಂಟ್ರಿಗೆ ಟ್ರಾವೆಲ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ನಾವಿವತ್ತು ಆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದೀವಿ ಬೇರೆ ಕಂಟ್ರಿಗೆ. ಅಂಡ್ ಬನ್ನಿ, ನಾನಿವಾಗ ಬಸ್ ಹೇಗಿದೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಅಂಡ್ ಜರ್ನಿ ಹೇಗಿರುತ್ತೆ ಈ ಕಂಟ್ರಿಯಿಂದ ಇನ್ನೊಂದ್ ಕಂಟ್ರಿಗೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವು ಮನೆಯಿಂದ ರೈಲ್ವೆ ಸ್ಟೇಷನ್ ರೀಚ್ ಆದಾಗ ಟೈಮು 5:40 ಆಗಿತ್ತು. ನೀವು ನೋಡ್ತಿರ್ಬೋದು ಇಲ್ಲಿ ಸಮ್ಮರಲ್ಲಿ ಹಿಂಗೇ ತುಂಬನೇ ಬೇಗ ಬೆಳಕಾಗುತ್ತೆ. 5:40ಕ್ಕೇ ಎಷ್ಟು ಬೆಳಕಾಗಿದೆ ಅಂತ ಹೇಳಿ ಸಿಯಾ ಅಂತೂ ತುಂಬನೇ ಖುಷಿಯಾಗಿದ್ಲು. ಅವಳು ಹಿಂಗೇ ಟ್ರಿಪ್ ಹೋಗಬೇಕು ಅಂತ ಹೇಳಿದ್ರೆ ತುಂಬ ಖುಷಿಯಾಗಿರ್ತಾಳೆ. ಆ್ಯಂಡ್ ಟ್ರೈನ್ ಬಂತು ಅಂತ ಅಂದ್ಕೊಂಡ್ರೆ ಇದಲ್ಲ, ನಮ್ಮ ಟ್ರೈನು ಇನ್ನು 1/2 ಗಂಟೆ ಲೇಟ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ 6:15:06 ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಫೈನಲಿ ಟ್ರೈನ್ ಬಂತು. ಬಟ್ ಈ ಸರಿ ನಾರ್ಮಲ್ ಟ್ರೈನ್ ಬರಲಿಲ್ಲ, ಡಬಲ್ ಡೆಕ್ಕರ್ ಟ್ರೈನ್ ಬಂದಿದೆ. ಸೊ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಡಬಲ್ ಡೆಕ್ಕರ್ ಟ್ರೈನ್ ಒಳಗಡೆ ಹೇಗಿರುತ್ತೆ ಅಂತ ತೋರಿಸಿರಲಿಲ್ಲ. ಬನ್ನಿ ಇವಾಗ ಕ್ವಿಕ್ಕಾಗಿ ಡಬಲ್ ಡೆಕ್ಕರ್ ಟ್ರೈನ್ ಟೂರ್ ಮಾಡೋಣ, ಒಳಗಡೆ ಹೇಗಿರುತ್ತೆ ನೋಡೋಣ ಡಬಲ್ ಡೆಕ್ಕರ್ ಟ್ರೈನ್. ಆ್ಯಂಡ್ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಈ ಥರ ಇದೆ, ಮತ್ತು ಇಲ್ಲೇ ಪಕ್ಕಪಕ್ಕ ಎಲ್ಲ ಒಂದು ಚಿಕ್ಕ ಚಿಕ್ಕ ಡಸ್ಟ್ಬಿನ್ ಹಾಕಿದ್ದಾರೆ. ಇಲ್ಲಿಂದ ಸ್ಟೆಪ್ಸ್ ಇಳಿದು ಕೆಳಗಿಳಿದ್ರೆ ಇಲ್ಲೂ ಕೂಡ ನಾವು ಸೈಕಲ್ ಕ್ಯಾರಿ ಮಾಡ್ಬೋದು, ಬೇಬಿ ಸ್ಟ್ರಾಲರ್, ವೀಲ್ ಚೇರ್ ಎಲ್ಲ ಕ್ಯಾರಿ ಮಾಡ್ಬೋದು. ಹಾಗೆ ಈ ಟ್ರೈನಲ್ಲಿ ಕೂಡ ಫ್ರೀ ವೈಫೈ ಇದೆ, ಮತ್ತು ಕೆಳಗಡೆ ಈ ಥರ ಇದೆ ಸೀಟಿಂಗ್ ಅರೇಂಜ್ಮೆಂಟು. ಇಲ್ಲಿ ಪುಟ್ಟ ಹಳ್ಳಿಗಳು ಹೇಗಿರುತ್ತೆ ಅಂತ ನೋಡ್ಬೋದು ನೀವು. ಇಲ್ಲಿ ಸ್ವಲ್ಪನೇ ಸ್ವಲ್ಪ ಮನೆಗಳಿದೆ, ಮತ್ತು ಪಕ್ಕದಲ್ಲೆಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಹಾಗೆ ನೋಡ್ತಾ ನೋಡ್ತಾ ನಾವು ಇಳಿಬೇಕಾಗಿರೋ ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ರೈಲ್ವೆ ಸ್ಟೇಷನ್ ಹತ್ರನೇ ಈ ಫ್ಲಿಕ್ಸ್ ಬಸ್ ಸ್ಟಾಪ್ ಕೂಡ ಇರೋದು, ಏನೊಂದು 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಬನ್ನಿ ಇವಾಗ ಮೇಲೆ ಹೋಗೋಣ, ಇದು ಡಬಲ್ ಡೆಕ್ಕರ್ ಬಸ್. ಒಳಗೆ ಹೋಗಿ ಸೀಟಿಂಗ್ ಅರೇಂಜ್ಮೆಂಟ್ ಹೇಗಿದೆ ಅಂತ ನೋಡೋಣ. ಸೀಟಿಂಗ್ ಅರೇಂಜ್ಮೆಂಟ್ ಈ ಥರ ಇದೆ. ಟೈಮ್ ಇವಾಗ 8:36 ಆಗಿದೆ, ಮತ್ತು ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸಾಕೆಟ್ಸ್ ಕೂಡ ಇದೆ ಇಲ್ಲಿ. ಇಲ್ಲೆಲ್ಲ ನಮ್ಮ ಲಗೇಜ್ಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಲಗೇಜ್ ಇಡ್ಬೋದು. ಆ್ಯಂಡ್ ಒಳಗಡೆ ಇಲ್ಲಿ ವಾಶ್ರೂಮ್ ಇದೆ. ಇವಾಗ ಬಸ್ ಹೊರಟಿದೆ, ಟೈಮ್ ಇವಾಗ 9:00 ಬಸ್ ಹೊರಟಿದೆ. ಆ್ಯಂಡ್ ನಾವು ಹೋಗೋ ಕಂಟ್ರಿನ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಗೊತ್ತಾ? 1:00 ರೀಚ್ ಆಗುತ್ತೆ, ಅಂದರೆ 4 ಅವರ್ಸ್ ಅಷ್ಟೇ ಜರ್ನಿ ಇಲ್ಲಿಂದ ಅಲ್ಲಿಗೆ. ಯಾವ ಕಂಟ್ರಿ ಗೆಸ್ ಮಾಡ್ತಾ ಇರಿ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ. ಮಲ್ಕೊಂಡ್ಲು ಅಂತ ಅನ್ಕೊಂಡಿದ್ದೆ, ಫುಲ್ಲು ಡ್ರಾಮಾ ಮಾಡ್ತಾಳೆ ಮಲ್ಕೊಂಡಿರೋ ತರ. ಟಚ್ ಮಾಡ ಆಗ್ಲೇ ಟೈಮ್ ಇವಾಗ 9:00 ಹೊರಟಿದ್ವು, 10:30 ಆಗಕ್ಕಾಯ್ತು. 10:00 ಮಲ್ಕೊಂತಾಳೆ ಅನ್ಕೊಂಡೆ, 10:30 ಆದ್ರೂ ಇನ್ನೂ ಮಲಗಿಲ್ಲ, ಮಲ್ಕೊಳ್ಳೋ ಹಂಗೆ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ನಾಟ್ಕನ ನಾಟ್ಕ ಅಂತ ಮಲ್ಕೊಂಬಿಟ್ಲು ಅಲ್ಲ.
ಒಂದು ಅರ್ಧ ಗಂಟೆ ಒಂದು ಗಂಟೆ ಬೇಕು ಉಳ್ಕೊಳ್ಳೋದಕ್ಕೆ, ಅದು ಡೌಟೇನೆ. ಒಂದು 5 ನಿಮಿಷ ಬ್ರೇಕ್ ಕೊಟ್ಟಿದ್ರು, ಇವಾಗ ಮತ್ತೆ ಕರೀತಿದಾರೆ. ಆಗ್ಲೇ ಫೈನಲಿ ನಾವು ಇವಾಗ ನಾವು ಬರ್ತಿರೋ ಕಂಟ್ರಿಗೆ ರೀಚ್ ಆಗಿದ್ದೀವಿ. ಎಷ್ಟು ಅವರ್ಸಲ್ಲಿ ಬಸ್ಸಲ್ಲಿ 4 hours ಜರ್ನಿ ಆಯಿತು. ಇದು ನಾವು ಮನೆ ಬಿಟ್ಟಿದ್ದು 5:30 ಒಂದೂವರೆ ಗಂಟೆ ಟ್ರೈನ್ ಜರ್ನಿ, 4 hours ಬಸ್ ಜರ್ನಿ. ಫೈನಲಿ ಬಂದು ರೀಚ್ ಆದ್ವಿ. ಇನ್ನೊಂದು 5 ಮಿನಿಟ್ಸಲ್ಲಿ ಇಳ್ಕೊಬೇಕು. ಇಳಿದಾದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಬಂದಿದ್ದೀವಿ ಅಂತ. ಲಗೇಜ್ ತಗೊಳ್ಳೋಣ. ಇನ್ನ ನಿಮ್ಮನ್ನ ವೆಯ್ಟ್ ಮಾಡ್ಸಲ್ಲ, ನಾವ್ ಎಲ್ಲಿಗೆ ಬಂದಿದೀವಿ ಅಂತ ಹೇಳ್ತೀನಿ. ವೆಲ್ಕಮ್ ಟು ಚೆಕ್ ರಿಪಬ್ಲಿಕ್. ಸೊ ನಾವಿವಾಗ ಚೆಕ್ ರಿಪಬ್ಲಿಕ್ ದೇಶದ ಪ್ರಾಗ್ ಅಲ್ಲಿ ಇದೀವಿ. ಇದು ನಮ್ಮ 10th country. ನೀವ್ ಅನ್ಕೊಂತಿರ್ಬೋದು ಎಲ್ಲಿ ಬಾಕಿ ದೇಶದ ವಿಡಿಯೋಸ್ಗಳೇ ಇಲ್ಲ 10th country ಅಂತ ಹೇಳ್ತಿದ್ದಾರೆ ಅಂತ. ನಾವು 2018-19 ಯುರೋಪ್ ಅಲ್ಲಿರೋ ಏನೋ ಮೇನ್ ಮೇನ್ ಕಂಟ್ರೀಸ್ನೆಲ್ಲ ಸುತ್ತಾಡ್ಬಿಟ್ಟಿದೀವಿ. ಯಾವುದು ಅಂದ್ರೆ ಫ್ರಾನ್ಸ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಮತ್ತೆ ಇಟಲಿ, ಬೆಲ್ಜಿಯಂ, ಈ ಕಂಟ್ರೀಸ್ನೆಲ್ಲ 2018-19 ಹೋಗಿದ್ವಿ. ಸೊ ಹಂಗಾಗಿ ಆ ವಿಡಿಯೋಸ್ ಯಾವ್ದಿಲ್ಲ. ನಾವಿವಾಗ ಪ್ರಾಗ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಪ್ರಾಗ್ ಸಿಟಿಲಿ ಏನೇನು ಫೇಮಸ್ ಇದೆ, ಯಾವ್ದಾದ್ರು ಹಿಸ್ಟೋರಿಕಲ್ ಪ್ಲೇಸಸ್ ಇದೆ, ಮತ್ತೆ ಇಲ್ಲಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಈ ವಿಡಿಯೋ ಮುಖಾಂತರ. ಅಂಡ್ ನಾವಿಲ್ಲಿ 2 days ಇರ್ತೀವಿ, ಇವತ್ತು ಮತ್ತೆ ನಾಳೆ. ಇಲ್ಲಿ ಇರಬೇಕು, ಈ ಸಿಟಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಹೋಟೆಲ್ಗೆ ಹೋಗ್ಬೇಕು. ಸೊ ಇವಾಗ ಹೋಟೆಲ್ಗೆ ಹೋಗೋಣ ನಾವು. ಅಂಡ್ ಹೋಟೆಲ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಯುರೋಸ್ ನಡೆಯಲ್ಲ. ಸೊ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು. ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೆ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ, ನಿಮ್ಗೆ ಯಾರಾದ್ರೂ ಬರೋರಿದ್ರೆ ಹೆಲ್ಪ್ ಆಗುತ್ತೆ. ಒಂದು 2-3 ಕಡೆ ಎಲ್ಲ ವಿಚಾರಿಸಿ ಪ್ರೆಸೆಂಟ್ ರೇಟ್ ಏನ್ ನಡೀತಿದೆ ಅಂತ ಹೇಳಿ. ಸೊ ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಕರೆಂಟ್ ಪ್ರೈಸ್ ಏನಿದೆ ಅದು ಕೂಡ ಚೆಕ್ ಮಾಡೋದು ಇಂಪಾರ್ಟೆಂಟ್. ಗೂಗಲ್ ಅಲ್ಲಿ ಕರೆಂಟ್ ಪ್ರೈಸ್ ಎಷ್ಟಿದೆ ಅದನ್ನ ಚೆಕ್ ಮಾಡಿ, ಮತ್ತೆ ಇವರು ಎಷ್ಟು ಕೊಡ್ತಿದ್ದಾರೆ ಅದನ್ನ ನೋಡಿ ಅದ್ರ ಮೇಲೆ ಎಲ್ಲಿ ಜಾಸ್ತಿ ಕೊಡ್ತಾರೆ ಅದು ತಗೊಳ್ಳೋಣ. ಸೊ ಇವಾಗ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಕ್ ಹೋಗೋಣ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾರೆ. ಬನ್ನಿ, ಹೋಗಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಫಸ್ಟು. ಅಲ್ಲಿ ನೋಡಿ, ಡಿಸ್ಪ್ಲೇ ಮಾಡ್ತಿದ್ದಾರೆ ಯಾವ್ದ್ಯಾವ್ದು ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳಿ ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿ. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಇದು ಸ್ವಲ್ಪ ಚೀಪೆಸ್ಟ್ ಕಂಟ್ರಿ ಯುರೋಪ್ ಅಲ್ಲಿ ಅಂತ ಹೇಳಿ. ಸೊ ನಾವಿವಾಗ 50 euros ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು, ಮತ್ತೆ ಮುಂದೆ ನೋಡೋಣ ಎಲ್ಲಾದ್ರೂ ಚೆನ್ನಾಗಿರೋ ಪ್ರೈಸ್ ಸಿಕ್ಕಿದ್ರೆ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸದ್ಯಕ್ಕೆ ಇವಾಗ ಊಟಕ್ಕೆ ಮತ್ತೆ ಟ್ರಾಮ್ ಬಸ್ ಪಾಸಿಗೆಲ್ಲ ಬೇಕಾಗುತ್ತಲ್ಲ, ಅದಕ್ಕಾಗಿ 50 euros ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. 50 euros ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಕ್ಕೆ ನಮಗೆ 1140 crown ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಇಲ್ಲಿನ ಕರೆನ್ಸಿ ಹೇಗಿರುತ್ತೆ ಅಂತ ಹೇಳಿ. ಇದು 500 crown, ಇದು 100 crown, ಹಾಗೆ ಕಾಯಿನ್ಸ್ ಇದೆ ಇಲ್ಲಿ. ಸೊ ಇಲ್ಲಿನ ಕರೆನ್ಸಿನ ಕ್ರೌನ್ ಅಂತ ಹೇಳ್ತಾರೆ. ಸೊ ಬನ್ನಿ, ಇವಾಗ ಹೋಟೆಲ್ಗೆ ಹೋಗೋಣ. ಬಟ್ ಹೋಟೆಲ್ಗೆ ಹೋಗೋದಕ್ಕಿಂತ ಮುಂಚೆ ಊಟ ಟೈಮ್ ಆಗಿದೆ, ಊಟ ಮಾಡಿಕೊಂಡು ಹೋಗೋಣ. ಹೋಟೆಲ್ ಬಿಡಬೇಕು ಇವಾಗ ಹೋಗೋಕ್ಕೆ. ಆ್ಯಂಡ್ ನಾವಿವಾಗ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇಲ್ಲೇ ನಿಯರ್ ಬೈ ಇದೆಯಂತೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ, ಬನ್ನಿ. ಲಗೇಜ್ ಏನು ಜಾಸ್ತಿ ತಂದಿಲ್ಲ, ಒಂದು ಬ್ಯಾಕ್ ಪ್ಯಾಕ್ ಒಂದು ದೊಡ್ಡದು, ಅದು ಬಿಟ್ಟರೆ ಲ್ಯಾಪ್ಟಾಪ್ ಮತ್ತು ಕ್ಯಾಮ್ರಾಗೆ ಈ ಬ್ಯಾಗ್ ತಂದಿದ್ದೀವಿ. ಆ್ಯಂಡ್ ನಾವು ಕ್ಯಾರಿ ಮಾಡ್ತಿರೋ ದೊಡ್ಡ ಲಗೇಜ್ ಯಾವುದು ಅಂತಂದರೆ ಇದು ಇದೆ ನಾವು ಕ್ಯಾರಿ ಮಾಡ್ತಿರೋ ದೊಡ್ಡ ಲಗೇಜ್ ಇದು. ಇಂಡಿಯನ್ ರೆಸ್ಟೋರೆಂಟ್ ಬಂದು ರೀಚ್ ಆದ್ವಿ. ಇಂಡಿಯನ್ ನಮಸ್ತೆ, ಯಾವುದು ಗೊತ್ತಾ ರೆಸ್ಟೋರೆಂಟ್ ನೇಮು? ಇಂಡಿಯನ್ ಬೈ ನೇಚರ್ ಅಂತೆ. ಬನ್ನಿ ಒಳಗೆ ಹೋಗೋಣ, ಹೇಗಿದೆ ನೋಡೋಣ. ಎಂಟ್ರೆನ್ಸ್ ಒಳಗಡೆ ಬಂದಂಗೆನೆ ಗಣಪತಿ ಇಟ್ಟಿದ್ದಾರೆ, ಗಣಪತಿ ಶಿವ ಎಲ್ಲ ಇದೆ. ಸೇಮ್ ನಮ್ಮ ಇಂಡಿಯನ್ ವೈಬ್ಸ್. ಇಂಡಿಯಾದಲ್ಲಿ ಹೋಟೆಲ್ಗೆ ಬಂದಾಗ ಆಗುತ್ತಲ್ಲ, ಇಂಡಿಯಾಲಿ ಹೇಗೆ ಹೋಟೆಲ್ಗೆ ಬಂದಂಗಾಗುತ್ತೆ ಅದೇ ಥರ ಫೀಲ್ ಆಗ್ತಿದೆ. ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ, ಬಟ್ ಒಂದೊಂದು ದಿನಕ್ಕೆ ಒಂದೊಂದು ಥರ ಮೆನು ಇದೆ ಇಲ್ಲಿ. ಅದಕ್ಕೆ ಇವಾಗ ತಾಲಿ ತಗೊಳ್ಳೋಣ, ಅವಳು ಚೆನ್ನಾಗಿ ತಿಂತಾಳೆ ನಾನು ತಿನ್ಬೋದು. ತಾಲಿ ಬಂದಿದೆ, ತಾಲಿ ಲೇರೇರಿದೆ ರೋಡಿ ಇಲ್ಲಿ. ಸೊ ಇದು ಇದರಲ್ಲಿ ಏನಿದೆ, ಇದು ಆಲೂದು, ಆಲೂದು ಪಲ್ಯ ಇದೆ, ಸ್ವಲ್ಪ ಸಲಾಡ್ ಕೊಟ್ಟಿದ್ದಾರೆ, ಒಂದು ದಾಲ್ ಕೊಟ್ಟಿದ್ದಾರೆ, ಹಾಗೆ ರೈಸ್. ಇದು ಮಶ್ರೂಮ್ ತಾಲಿ, ಇದರಲ್ಲಿ ಸ್ವಲ್ಪ ಮಶ್ರೂಮ್ ಸಲಾಡ್ ಸೇಮ್ ಸಲಾಡ್ ಇದೆ. ರೋಟಿ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೇಗಿದೆ ಅಂತ. ರೈಸ್ ದಾಲ್ ಹೆಂಗಿದೆ? ಸ್ಪೈಸಿ ಸ್ಪೈಸಿ ಆಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಜರ್ಮನಿಲಿ ಏನು ಮಾಡ್ತಾರೆ ಹೇಳು,
ಖಾರನೇ ಇರಲ್ಲ, ಫುಲ್ ಸಪ್ಪೆ ಸಪ್ಪೆ ಇರುತ್ತೆ. ನಾವು ಎಕ್ಸ್ಟ್ರಾ, ನಾವು ಇಂಡಿಯನ್ ಕಸ್ಟಮರು, ನಮ್ಗೆ ಎಕ್ಸ್ಟ್ರಾ ಖಾರ ಹಾಕಿ ಅಂತ ಹೇಳ್ಬೇಕಾಗುತ್ತೆ. ಬಟ್ ಇಲ್ಲ ಹಂಗಿಲ್ಲ, ಅವರು ಮೋಸ್ಟ್ಲಿ ನೋಡ್ದಂಗೆ ರೆಡಿ ಮಾಡಿ ತಂದ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಸ್ಪೈಸಿಯಾಗಿ. ಸೇಮ್ ನಮ್ಮಲ್ಲಿ ಯಾವ ಥರ ಟೇಸ್ಟ್ ಇದೆ ಅದೇ ಥರ ಟೇಸ್ಟ್ ಇದೆ. ಊಟ ಏನೋ ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಹೋಟೆಲಿಗೆ ಹೋಗಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತು ಎರಡು ತಾಲಿ ಮತ್ತು ಒಂದು ಮ್ಯಾಂಗೋ ಲಸ್ಸಿ ತೊಗೊಂಡಿದ್ವಿ. ಎಷ್ಟಾಯಿತು ಅಂತ ಹೇಳಿದ್ರೆ 420 crore ಆಯಿತು. ಅಂದರೆ ಒಂದು 1600 rupees ಆಯಿತು ನೋಡಿ, ನಮ್ಮ ಇಂಡಿಯನ್ ರುಪೀಸಲ್ಲಿ. ಫೈನಲಿ ಅರ್ಧ ಗಂಟೆ ವಾಕ್ ಮಾಡಿಕೊಂಡು ರೂಮ್ ರೀಚ್ ಆಗಿದ್ದೀವಿ. ವೆಲ್ಕಮ್ ಟು ಅವರ್ ರೂಮ್. ಈ ಹೋಟೆಲಲ್ಲಿ 2 nights ಇರ್ತೀವಿ. ಕ್ವಿಕ್ಕಾಗಿ ನಿಮಗೆ ರೂಮ್ ಟೂರ್ ಕೊಟ್ಬಿಡ್ತೀನಿ, ಇರಿ. ಎಂಟರ್ ಆಗ್ತಿದ್ದಂಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಸ್ಟ್ರೋಲರ್ ಇಡ್ಬೋದು. ಸೊ ಸ್ಟ್ರೋಲರ್ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಜಾಕೆಟ್ ಎಲ್ಲ ಹಾಕೋದಕ್ಕೆ ಹ್ಯಾಂಗರ್ಸ್ ಇದೆ. ಆ್ಯಂಡ್ ಈ ಕಡೆ ಸೈಡು ಬಾತ್ರೂಮ್ ಇದೆ. ಇಲ್ಲಿ ಶವರ್ ಏರಿಯಾ ಇದೆ, ಈ ಕಡೆ ಟಾಯ್ಲೆಟ್ ಇದೆ. ಸ್ವಲ್ಪ ಚಿಕ್ಕದಾಗಿದೆ ಬಾತ್ರೂಮು, ಪರವಾಗಿಲ್ಲ. ಆ್ಯಂಡ್ ಈ ಕಡೆ ಸೈಡ್ ಬಂದರೆ ಕಬೋರ್ಡ್ ಇದೆ. ಆ್ಯಂಡ್ ಈ ಕಡೆ ಸೈಡು ಒಂದು TV ಇದೆ, ಮಿರರ್ ಇದೆ. ಹಾಗೆ ಇದು 2 members ಬಂದ್ರೂ ಇರ್ಬೋದು, 3 members ಬಂದ್ರೂ ಇಲ್ಲಿ ಇರ್ಬೋದು. ಯಾಕಂದ್ರೆ 3 beds ಕೊಟ್ಟಿದ್ದಾರೆ. ಇಲ್ಲಿ 2 beds ಇದೆ, ಮತ್ತೆ ಈ ಕಡೆ ಸೈಡು 1 bed ಕೊಟ್ಟಿದ್ದಾರೆ. ಹಾಗೆ ಹಂಗ ವಿಂಟರಲ್ಲಿ ಏನನ್ನಿಸ್ತಿತ್ತು ಅಂದ್ರೆ ಎಷ್ಟೊತ್ತಿಗಪ್ಪ ಸಮ್ಮರ್ ಬರುತ್ತೆ, ಎಷ್ಟೊತ್ತಿಗೆ ಸೂರ್ಯನ ನೋಡ್ತೀವಿ, ಎಷ್ಟು ದಿನ ಆಗಿದೆ ಸೂರ್ಯನ ನೋಡಿ ಅನ್ನೋ ತರ ಅನ್ನಿಸ್ತಿತ್ತು. ಸಮ್ಮರ್ ಬಂದಿದೆ, ಎಷ್ಟೊತ್ತಿಗೆ ವಿಂಟರ್ ಬರುತ್ತೆ ಅಂತ ಕಾಯ್ತಾ ಇದೀವಿ. ಸಿಕ್ಕ ಬಟ್ಟೆ ಶೆಕೆ ಇಲ್ಲಿ. ಸೊ ಫ್ಯಾನ್ ಕೊಟ್ಟಿದ್ದಾರೆ ಶೆಕೆಗೆ, ಸೀರಿಯಸ್ಲಿ ಸಿಕ್ಕಾಬಟ್ಟೆ ಶೆಕೆ ಇದೆ ಇಲ್ಲಿ. ಆ್ಯಂಡ್ ಆ ಕಡೆ ಈ ಕಡೆ ಬೆಡ್ ಲ್ಯಾಂಪ್ ಇಟ್ಟಿದ್ದಾರೆ. ಇಲ್ಲಿ ಒಂದು ಪುಟ್ಟ ವಿಂಡೋ ಇದೆ, ಓಪನ್ ಮಾಡ್ಬೋದಾ ನೋಡೋಣ. ಇರಿ, ಎಸ್ ವಿಂಡೋ ಓಪನ್ ಮಾಡ್ಬೋದು. ಸೊ ಇದಿಷ್ಟು ರೂಮ್ ಟೂರ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಬೆಳಿಗ್ಗೆ 5 o'clock ಗೆದ್ದಿದ್ದು, 5 o'clock ಈಗ 4:30 ಗೆದ್ದಿರೋದು ನಾವು ಇಲ್ಲಿಗೆ ಬರೋದಕ್ಕೆ. 4:30 ಗೆದ್ದು ಜರ್ನಿ ಮಾಡ್ಕೊಂಬಂದು ಒಂದು ಅರ್ಧ ಗಂಟೆ ನಡ್ಕೊಂಡು ಈ ಹೋಟೆಲ್ ಹುಡುಕೊಂಡು ಬರೋದಕ್ಕೆ ಒಂದು ಅರ್ಧ ಗಂಟೆ ನಡ್ಕೊಂಬರ್ಬೇಕಾಯ್ತು. ಸೊ ಸುಸ್ತಾಗಿ ಹೋಗಿದೆ. ಈ ವಿಡಿಯೋದಲ್ಲೇನೆ ಎಲ್ಲ ಕಂಟಿನ್ಯೂ ಮಾಡಿದ್ರೆ ನೀವು ನೋಡಲ್ಲ ಅಂತ ನನಗೆ ಗೊತ್ತು, ಸ್ಕಿಪ್ ಮಾಡಿಬಿಡ್ತೀರಾ. ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಾವು ಪ್ರಾಗ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಬೇಗ ಪ್ರಾಕ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಬೈ ಬಾಯ್.